ಋಷಿ, ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನ ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮತ್ತು ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವಾಗಿದೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡತಕ್ಕಂತಹ ಕೈಂಕರ್ಯಗಳನ್ನು, ನಿಮ್ಮ ಪ್ರತಿನಿತ್ಯದ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಆದರೂ ಬಂದಂಥ ಸಮಸ್ಯೆಗಳೆಷ್ಟೇ ಬಂದರೂ, ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ, ನಿಮ್ಮ ಹಸನ್ಮುಖಿಯಾದಂತಹ ನಿಮ್ಮ ನಗಮುಖದಿಂದಲೇ ಸಾಕಷ್ಟು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಕಷ್ಟ ಅಂತಕ್ಕಂಥದ್ದು ಆ ಕ್ಷಣಕ್ಕೆ ಬಂದು ಹೋಗ್ತಕ್ಕಂಥದ್ದು. ಇದು ನಕ್ಷತ್ರ ಮೋಡದಲ್ಲಿದ್ದ ಹಾಗೆ, ಮೋಡ ಕವದಾಗ ನಕ್ಷತ್ರ ಕಾಣದಿರಬಹುದು, ತದನಂತರ ನಕ್ಷತ್ರಕ್ಕೆ ಬೆಳಕಿರ್ತಕ್ಕಂಥದ್ದು ನಕ್ಷತ್ರವೇ ಕಾಣತಕ್ಕಂಥದ್ದು. ಹಾಗಾಗಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಕುಗ್ಗುದೀರ ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ದುರ್ಗಾದೇವಿಯ ಉಪಾಸನೆ ಮಾಡಿ. ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಹೀಗೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯಲ್ಲಿ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹಾಗೆ ಇವತ್ತಿನ ಕಾಯಕದಲ್ಲೂ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಸ್ತುತ ಆರೋಗ್ಯ ಪರಿಸ್ಥಿತಿ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆಯಿಂದ ಉಂಟಾಗುವಂಥದ್ದು, ಹಾಗೆ ಯಾವುದೇ ಒಂದು ಕಾಯಕವಾಗಿ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದರೂ ಸಹಿತ ಗ್ರಹ ನಕ್ಷತ್ರಚಾರ ಪ್ರಕಾರ ಪ್ರಸ್ತುತ ದಿನಗಳು ಸರಿ ಇಲ್ಲದರಿಂದ, ಇನ್ನೂ 18 ದಿನ ಇದೇ ಪ್ರಕಾರ ಸಮಸ್ಯೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಮುಂದಿನ ದಿನಗಳಲ್ಲಾಗಲಿ ಅಥವಾ ಇವತ್ತು ನೀವು ಮಾಡುವಂತಹ ಕೈಂಕರ್ಯವಾಗಲಿ, ಸಾಧ್ಯವಾದರೆ ಇವತ್ತು ತಲೆಗೆ ಸ್ನಾನ ಮಾಡಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಅಥವಾ ಎಲ್ಲಾದರೂ ಹುತ್ತ ಕಂಡರೆ ಹುತ್ತಕ್ಕೆ ಒಂದು 11 ನಮಸ್ಕಾರ ಮಾಡಿ ಔದುಂಬರ ಪ್ರಾರ್ಥನೆ ಮಾಡಿ, ಫಸ್ಟ್ ಹುತ್ತಕ್ಕೆ ನಮಸ್ಕಾರ, ತದನಂತರ ಔದುಂಬರ ಪ್ರಾರ್ಥನೆ, ಈ ಪ್ರಕಾರ ಮಾಡೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗಬಹುದು. ಇದಕ್ಕಾಗಿ ನೀವು ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಯಾವುದೇ ಔಷಧಿ ತೆಗೆದುಕೊಳ್ಳಬೇಕಾದರೂ ಮಹಾವಿಷ್ಣುವಿನ ಅನುಗ್ರಹದಿಂದಲೇ ಆ ಔಷಧಿ ನಿಮಗೆ ಕೆಲಸ ಮಾಡತಕ್ಕಂಥದ್ದು. ಅದರಿಂದ ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ನಂತರ ಔಷಧಿಗಳ ಕಡೆ ಗಮನ ಕೊಡತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಒಂದಿಷ್ಟು ವಿಶೇಷತೆಯಾಗಿರುತ್ತೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಪ್ರಗತಿ ಕಾಣಬೇಕಾದರೆ ಮಹಾಗಣಪತಿನ ಪ್ರಾರ್ಥನೆ ಮಾಡಿ. 21 ಗರ್ಕೆಯನ್ನು ತಂದು ಅದನ್ನು ಗಣಪತಿ ಪಾದದ ಮೇಲೆ ಇಟ್ಟು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದ್ರಿಂದಲೂ ಸಾಕಷ್ಟು ಯಶಸ್ಸನ್ನು ನೋಡ್ಕೊಳ್ಬಹುದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನೂ ಇದೆ, ಮನಸ್ಸಿಗೆ ಅಸಮಾಧಾನವೂ ಇದೆ. ನಿಮ್ಮ ಮೇಲಧಿಕಾರಿಗಳಿಂದ ನೀವು ಕೆಲಸ ಮಾಡತಕ್ಕಂತಹ ಕಡೆ, ನಿಮ್ಮ ಉದ್ಯೋಗ ಮಾಡುವಂತಹ ಕಡೆ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅವ್ರು ಆಡುವಂತಹ ಮಾತುಗಳು, ಅಂದರೆ ಅವ್ರು ಆಡುವಂತಹ ನಿಷ್ಠೂರದ ಮಾತುಗಳು ನಿಮ್ಮ ಮನಸ್ಸಿಗೆ ಭಾಳ ನೋವಾಗ್ಬೋದು. ಹಾಗಾಗಿ ಕೆಲವೊಮ್ಮೆ ನಿಷ್ಠೂರದ ಹೊರೆ ಹೊತ್ಕೊಳ್ಬೇಕಾಗತ್ತೆ. ಜೋಪಾನ, ಜೊತೆಗೆ ಪ್ರಯಾಣದಲ್ಲಿ ಭಾಳ ಹುಷಾರಾಗಿರಿ. ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ಸಮಾಧಾನಕರವಾಗಿ ನಿಧಾನಕ್ಕೆ ಡ್ರೈವ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಅಭಿವೃದ್ಧಿ ಕಾಣದಂಥ ಪರಿಸ್ಥಿತಿಯಲ್ಲಿದೆ. ಇನ್ನು ಒಂದೆರಡು ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬಹುದು, ಆದರೆ ಪ್ರಸ್ತುತ ದಿನ ಅಂತಹ ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಅದರಿಂದ ಇವತ್ತಿನ ದಿವಸ ಮಂಗಳದಾಯಕವಾಗಿರ್ತಕ್ಕಂಥ ಮಂಗಳಗೌರಿ ಅನುಷ್ಠಾನ ಅಥವಾ ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನದಿಂದ ಇವತ್ತು ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಹಾಗಾಗಿ ಎಲ್ಲಿ ಹನುಮನ ಆಲಯವಿದೆಯೋ ಅಲ್ಲಿ ಒಂದಿಷ್ಟು ಕೇಸರಿ, ಬೆಣ್ಣೆ ಅಥವಾ ವಿಳೆದೆಲೆ ಇಂಥದ್ದನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು, ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು, ಜೊತೆಗೆ ಯಾರು ನಮ್ಮವರು ಅಂತ ನಂಬ್ತಿರೋ ಅಲ್ಲೇ ಸಮಸ್ಯೆ ಪ್ರಾರಂಭ ಆಗುತ್ತೆ. ಹಾಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥವರಿಂದಲೇ ಒಂದೆರಡು ಥರ ಸಮಸ್ಯೆಗಳಲ್ಲಿ ನೀವು ಸಿಲುಕೊಳ್ಬೇಕಾಗತ್ತೆ. ಜೋಪಾನ, ಎಚ್ಚರ ಇರಲಿ. ಜೊತೆಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಕಂಡು ಬರೋದಿಲ್ಲ, ಆದರೆ ಅದು ಮುಂದೆ ಸಾಕಷ್ಟು ಸಮಸ್ಯೆಯಾಗಿ ಎದುರಾಗುತ್ತೆ. ಜೊತೆಗೆ ತುಲಾರಾಶಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ, ಹೆಣ್ಣುಮಕ್ಕಳಿಗೆ ಇವತ್ತಿನ ದಿವಸ ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಭಾಳ ಜೋಪಾನ ಇರಬೇಕು. ಅದರಲ್ಲೂ ನಿಮ್ಮ ಕೈಯಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆ, ನೀವು ಜೋಪಾನ ಮಾಡಿಟ್ಟಿರ್ತಕ್ಕಂಥ ವಸ್ತುಗಳನ್ನೇ ಕಳ್ಕೊಳ್ಳುವಂಥದ್ದಾಗಲಿ, ಅಥವಾ ಆ ವಸ್ತುಗಳ ಹುಡುಕಾಟದಲ್ಲೇ ಸಮಯವನ್ನು ವೃಥಾ ವೇಸ್ಟ್ ಮಾಡುವಂಥದ್ದಾಗಲಿ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಂದ ಆಗುವಂತಹ ಅಚಾತುರ್ಯಗಳಿಂದ ಇಲ್ಲದ ಸಮಸ್ಯೆಗೆ ಈಡಾಗಬೇಕಾಗತ್ತೆ ಜೋಪಾನ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ 4 ಗಂಟೆಯಿಂದ 6 ತನಕ, ಸಂಜೆ 4 ರಿಂದ 6, ಈ ಸಮಯದಲ್ಲಿ ದೂರಭಾರ ಪ್ರಯಾಣ ಬೇಡ. ಹೆಚ್ಚು ಯಾವುದೇ ಕೆಲಸಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಈ ಸಮಯವನ್ನು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಕಳೆದು ತದನಂತರ ಬರ್ತಕ್ಕಂಥ ಸಮಯದಲ್ಲಿ ಮತ್ತಷ್ಟು ಲಾಭವನ್ನು ಕಾಣಬಹುದು. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಅಭಿವೃದ್ಧಿ ಕಾಣಲಿಕ್ಕಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ,
ನಿಮ್ಮ ಮನೆದೇವರ ಪ್ರಾರ್ಥನೆಯೊಂದಿಗೆ ತುಳಸಿಯನ್ನು ಪ್ರಾರ್ಥನೆ ಮಾಡಿ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳುವಂಥದ್ದು ಭಾಳಷ್ಟು ಒಳಿತು. ಇವತ್ತು ತುಳಸಿ ತೀರ್ಥವೂ ಬೇಕು, ಮನೆದೇವರ ಪ್ರಾರ್ಥನೆಯೂ ಬೇಕು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಅವರ ಸಮಸ್ಯೆಗಳು ಮಂಜಿನಗಡ್ಡೆ ಥರ ಕರಗಿ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯಿಂದಲೂ, ಹಾಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆಗಿಂದಾಗಲೇ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಮಹಾವಿಷ್ಣು ಪ್ರಾರ್ಥನೆ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಬೆಟ್ಟದ ನೆಲ್ಲಿಗಿಡ ಆಗಲಿ, ಅಥವಾ ವಿಶೇಷವಾಗಿರ್ತಕ್ಕಂಥ ನಿಂಬೆ ಗಿಡ ಬೆಟ್ಟದ ನೆಲ್ಲಿಗಿಡ, ಇದು ನಿಮ್ಮ ಮನೆ ಪರಿಸರ ಸುತ್ತಮುತ್ತ ಎಲ್ಲಾದರೂ ಕಂಡುಬಂದರೆ ಈ ಒಂದು ಬೆಟ್ಟದ ನೆಲ್ಲಿ ಅಥವಾ ನಿಂಬೆ ಗಿಡಕ್ಕೆ ನಮಸ್ಕಾರ ಮಾಡಿ ಆ ಗಿಡದ ಬುಡದಲ್ಲಿ ಒಂದಿಷ್ಟು ಹಾಲು ಅಥವಾ ಜೇನುತುಪ್ಪ ಇಂತಹದ್ದನ್ನು ಹಾಕೋದ್ರಿಂದ ಕೆಲವು ಕರ್ಮದೋಷಗಳು ದೂರ ಆಗುತ್ತೆ. ವೃಶ್ಚಿಕ ರಾಶಿಯವರು ಪ್ರಸ್ತುತ ಒಂದಲ್ಲ ಒಂಥರ ಸಮಸ್ಯೆಗಳಲ್ಲಿ ಸಿಲುಕೊಳ್ತಾ ಇರ್ತೀರಿ. ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಎರಡನೇದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ತುಂಬ ನಂಬಿಕೆಯಿಂದ ಇದ್ದು ತುಂಬ ಹಳೆ ಸ್ನೇಹದಲ್ಲಿರ್ತಕ್ಕಂಥವರಿಂದಲೂ ಸಹಿತ ವ್ಯಾಜ್ಯಗಳಿಗೆ ಕಾರಣ ಆಗ್ಬೋದು, ಅಥವಾ ನಿಮ್ಮ ದಾಂಪತ್ಯದಲ್ಲಿ ವಿರಸ ಸನ್ನಿವೇಶ ಎದುರಾಗ್ಬೋದು. ಏನೇ ಆದರೂ ವೃಶ್ಚಿಕ ರಾಶಿಯವರ ಪ್ರಸ್ತುತ ಇರತಕ್ಕಂಥ ಭವಿಷ್ಯತ್ತು ಸರಿಯಿಲ್ಲ. ಹಾಗೆ ನೀವು ಮಾಡುವಂತಹ ತಪ್ಪು ಒಪ್ಪುಗಳು, ನಿಮ್ಮ ನಡೆ ನಡವಳಿಕೆಗಳು ನಿಮಗೆ ಅರಿವಿಲ್ಲದಂತೆ ನಡೆಯುವಂಥದ್ದಾಗುತ್ತೆ. ಇದರಿಂದ ಸಮಸ್ಯೆ ಎಂಬತಕ್ಕಂಥ ಕಟ್ಟಿಟ್ಟು ಬುತ್ತಿ ಸಮಸ್ಯೆಯನ್ನು ಕಟ್ಟಿಟ್ಟು ಬುತ್ತಿ ಆಗುತ್ತೆ, ಆ ಸಮಸ್ಯೆಯನ್ನು ತರ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಜೋಪಾನ ಏನೇ ಆದರೂ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರಾರ್ಥನೆ, ಹನುಮನ ಆರಾಧನೆ ಒಂದೇ ನಿಮಗೆ ದಾರಿದೀಪವಾಗ್ತಕ್ಕಂಥದ್ದು. ಅದರಿಂದ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ತಪ್ಪದಿರ ನೀವು ಅನುಷ್ಠಾನ ಮಾಡಬೇಕು. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮ ತಾಮೃಷ್ಟಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ. ಹೀಗೆ ಹನುಮನ ಮಂದಿರಕ್ಕೆ ಹೋಗಿ ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಹನುಮನ ಮಂದಿರಕ್ಕೆ ಬುಧವಾರ ಇವತ್ತು ಬರಿಗೈಲಿ ಹೋಗ್ದಿರ, ಸ್ವಾಮಿಗೆ ಒಂದಿಷ್ಟು ಜೇನುತುಪ್ಪ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತುಳಸಿದಳ ಜೇನುತುಪ್ಪನ ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ವೃಶ್ಚಿಕ ರಾಶಿಯವರಿಗೆ ಬಂದು ಒದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು, ಆರೋಗ್ಯವನ್ನು ಸರಿಪಡಿಸ್ಕೊಳ್ಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಕಾರ್ಯಸಿದ್ಧಿ ಇದೆ, ಯಶಸ್ಸಿನ ಹಾದಿ ಇದೆ. ಇವತ್ತು ಆಫೀಸಿಗೆ ಕಚೇರಿಗಳಿಗೆ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ನೀವು ಮಾಡ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ಭಾಳ ಒಳ್ಳೆಯ ದಿನ. ಇವತ್ತಿನ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇವತ್ತಿನ ತಿಥಿವಾರ ನಕ್ಷತ್ರ ಬಹಳಷ್ಟು ವಿಶೇಷವಾದ್ದರಿಂದ ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಾದರೂ ಹೆಚ್ಚು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಗೌರವಾನ್ವಿತ ವ್ಯಕ್ತಿಗಳಾಗಲಿ ಅಥವಾ ಹಿರಿಯರಾಗಲಿ ಅಥವಾ ಸಾಧು ಸಂತರಾಗಲಿ, ಇಂಥವರ ಒಂದು ಆಶೀರ್ವಾದದಿಂದ ಧನುರಾಶಿಯವರಿಗೆ ಇವತ್ತು ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಸಾಧ್ಯವಾದರೆ ಮಹಾಗಣಪತಿಯ ಆರಾಧನೆ ಮಾಡಿ. 21 ಗರಿಕೆ, ಒಂದಿಷ್ಟು ಶ್ರೀಗಂಧ, ಜೊತೆಗೆ ಬಿಳಿ ಎಕ್ಕದ ಹೂ ಇಂತಹದ್ದನ್ನು ಗಣಪತಿ ದೇವಸ್ಥಾನಕ್ಕೆ ಕೊಟ್ಟು ಸ್ವಾಮಿನ ಪ್ರಾರ್ಥನೆ ಮಾಡೋದರಿಂದ ಅಥವಾ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರದಿಂದ ಹೆಚ್ಚಿನ ಯಶಸ್ಸು ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥ ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ. ಸಣ್ಣ ಪುಟ್ಟ ವಿಚಾರಗಳು ಸಹಿತ ಬಹಳಷ್ಟು ಬೇಗ ಮನಸ್ಸಲ್ಲಿ ತಂದುಕೊಳ್ತೀರಿ. ಅಧಿಕವಾದಂತಹ ಚಂಚಲತೆ, ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಮಾಡುವಂಥ ಕೆಲಸ ಒಂದು, ನಡೆಯುವಂಥ ನಡೆ ಒಂದು, ಹೀಗೆ ಒಂದಲ್ಲ ಒಂದರ ಸಮಸ್ಯೆಗಳನ್ನೇ ತಂದುಕೊಳ್ತೀರಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನಿಂದನೆಗೊಳಗಾಗುವಂಥದ್ದು, ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು, ಬಂಧು ಬಳಗ ಇವರಿಂದ ಕೆಲವು ನಿಂದನೆಗೊಳಗಾಗುವಂಥ ಸನ್ನಿವೇಶ ಸಾಕಷ್ಟು. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕು. ನೀವು ಯಾವುದೇ ಒಂದು ವಿಚಾರವನ್ನಾದರೂ ಸಹಿತ ಇವತ್ತು ಕ್ರಮ ಕೈಗೊಳ್ಳುತ್ತೀವಿ ಅಂದರೆ ಸಮಸ್ಯೆ ಅಂತೂ ಕಟ್ಟಿಟ್ಟು ಬುತ್ತಿ. ಅದರಿಂದ ನೀವು ಮಾಡುವಂತಹ ಕಾಯಕಗಳಲ್ಲಿ ಮಕರ ರಾಶಿಯವರು, ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ, ಯಾರೊಬ್ಬರಾದರೂ ಸಹಿತ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳನ್ನು ಹಿರಿಯರ ಮಾರ್ಗದರ್ಶನದೊಂದಿಗೆ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಂದಿಗೆ ತೆಗೆದುಕೊಳ್ಳೋದು ಭಾಳಷ್ಟು ಉತ್ತಮ. ಇವತ್ತು ಯಾವುದೇ ಕೈಂಕರ್ಯಗಳನ್ನು ಮಾಡಬೇಕಾದರೂ ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸರುಗಿಡದ ಮೇಲೆ ಹಾಕಿ, ಅದಾದ ನಂತರ ಒಂದು ಸ್ವಲ್ಪ ಬೆಲ್ಲದ ಪುಡಿಯಾಗಲಿ ಸಕ್ಕರೆ ಪುಡಿಯಾಗಲಿ, ಬೆಲ್ಲ ಅಥವಾ ಸಕ್ಕರೆ ಇದನ್ನು ಇರುವೆಗಳಿಗೆ ಹಾಕಿ ನಮಸ್ಕಾರ ಮಾಡಿ ನಂತರ ಆಚೆ ಕೊರಡುವಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ